ಕಾರ್ಯಕ್ರಮ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ಇನ್ನು ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಾವು ಇಂದು ಹಂಪಿಯ ಸಮೀಪದಲ್ಲಿರುವ ವಿರೂಪಾಪುರ ಗಡ್ಡಿಯಲ್ಲಿದ್ದೇವೆ ಇಲ್ಲಿ ಶ್ರೀ ಚಿರಂಜೀವಿ ರೆಡ್ಡಿ ಅವರು ಅಂದರೆ ಬಳ್ಳಾರಿಯಂತಹ ಒಣ ಪ್ರದೇಶದಲ್ಲಿ ತೆಂಗು ಮತ್ತು ಕೋಕೋವನ್ನು ಬೆಳೀತಾ ಇದ್ದಾರೆ ಅದನ್ನ ಯಾವ ರೀತಿ ಬೆಳೆದಾರೆ ಮುಖ್ಯವಾಗಿ ಕೋಕೋನ ಎಂಬುದನ್ನು ತಿಳ್ಕೊಂಬೋಣ ಬನ್ನಿ ಸರ್ ಕಳೆದ ಸಂಚಿಕೆಯಲ್ಲಿ ನಮಗೆ ತೆಂಗಿನ ಬಗ್ಗೆ ಮಾಹಿತಿ ಕೊಟ್ರಿ ಈಗಿನ ಸಂಚಿಕೆಯಲ್ಲಿ ನಮಗೆ ಕೋಕೋ ಬಗ್ಗೆ ಮಾಹಿತಿ ಕೊಡಿ ಈ ಕೋಕೋನ ತೆಂಗಿನಲ್ಲಿ ಏನಕ್ಕೆ ಹಾಕಬೇಕು ಅಂದ್ಕೊಂಡ್ರಿ ಈಗ ನಾವು ತೆಂಗು ಹಾಕಿವಿ ಲಾಭ ಬರ್ತಾ ಇದೆ ನಡುಕ ಜಾಗ ವೇಸ್ಟ್ ಆಗ್ತದೆ ಬಹಳ ಮಂದಿ ಕೇಳಿವಿ ಅಡಿಕೆ ಹಾಕ್ಬೋದು ಅಡಿಕೆ ಕೆಲವರು ಅಡಿಕೆ ಹಾಕಂದ್ರು ಕೆಲವರು ಅಡಿಕೆ ಬರಂಗಿಲ್ಲ ಅಡಿಕೆ ಎದಕ್ಕೆ ಬರಂಗಿಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಟೆಂಪ್ರೇಚರು ಏಪ್ರಿಲ್ ಮೇ ಜೂನ್ ಅಲ್ಲಿ ಬಹಳ ಟೆಂಪ್ರೇಚರ್ ಇರ್ತದೆ ಅಡಿಕೆ ಸೆಟ್ ಆಗಿಲ್ಲ ಆಲ್ಟರ್ನೇಟ್ ಮತ್ತೆ ಬೇರೆ ಯಾವ್ದು ಹಾಕ್ಬೇಕು ಇಂಟರ್ ಕ್ರಾಪು ಫಸ್ಟ್ ಸಣ್ಣದಿದ್ದಾಗ ತೆಂಗಿನ ತೋಟ ಸಣ್ಣದಿದ್ದಾಗ ಮೆಣಸಿನ ಗಿಡ ಹಚ್ಚಿನಿ ವಾಟರ್ ಮೆಲನ್ ಹಚ್ಚಿನಿ ಅದು ಪರವಾಗಿಲ್ಲ ನಮ್ಮ ಖರ್ಚಿಗೆ ಬಂದತೆ ಆಮೇಲೆ ಬೇರೆ ಏನು ಮಾಡಬೇಕು ಏನು ಮಾಡಬೇಕಂದ್ರೆ ಕೆಲವರು ಇದು ಶೀಪ್ ಫಾರ್ಮ್ ಮಾಡ್ರಿ ಹುಲ್ಲು ಹಾಕ್ರಿ ಹುಲ್ಲು ಹಾಕಿದಿ ಅದು ಬರ್ತತೆ ಇಲ್ಲ ಕೋಳಿ ಫಾರ್ಮ್ ಮಾಡ್ರಿ ಅದು ಮಾಡ್ರಿ ಅವೆಲ್ಲ ಡೈಲಿ ಮಾಡೋ ಕೆಲಸ ನನಗಿರಬಾರ್ದು ನನಗೆ ಒಂದು ಸಲ ಮಾಡಿದರೆ ಕಂಟಿನ್ಯೂ ಅದು ಅದು ಇರಲೇಬೇಕು ಇರ್ತಾನೆ ಇರಬೇಕು ನಾವು ಮಾಡಿದ್ರೂ ಅದು ರೆಡಿ ಬೆಳೀತಾನೆ ಇರಬೇಕು ನಾವು ಮಾಡಲಿಲ್ಲ ಅಂದರೆ ಅದು ಹಂಗೆ ಬೆಳೀತಾನೆ ಇರಬೇಕು ಅಂಥ ಕ್ರಾಪ್ ಯಾವುದು ಅಂತಂದರೆ ಎಲ್ಲರೂ ಕೇಳಿದ್ರೆ ಈಗ ಕೋಕೋ ಅದಕ್ಕೆ ನಾನು ಹೋಗಿನಿ ಶಿವಮೊಗ್ಗ ಮಂಗಳೂರು ಪುತ್ತೂರು ಆ ಕಡೆಗೆಲ್ಲ ಒಂದು ವಾರ ಟೂರ್ ಹೋಗಿ ಎಲ್ಲ ನೋಡ್ಕೊಂಡು ಬಂದಿನಿ ಎಲ್ಲ ಬರ್ತದೆ ಹಾಫ್ ಶೇಡ್ ಬೇಕು ಹಾಫ್ ಶೇಡ್ನಲ್ಲಿ ಅದೇ ಬರ್ತದೆ ತೆಂಗು ಪಾಮ್ ಆಯಿಲ್ ಅಡಿಕೆನಲ್ಲಿ ಬೆಸ್ಟ್ ಬರ್ತದೆ ಅಂತಂದ್ರೆ ಸರಿ ನಾನು 25 ಅಡಿ ತೆಂಗಿನ ಗಿಡ ಹಾಕಿನಿ ನಡುಕ ಒಂದೊಂದು ಹಾಕ್ರೆ ಅಂತಂದ್ರೆ ಹಾಕಿನಿ ಆದರೆ ತೆಂಗು ಹಾಕೋದಕ್ಕಿಂತ ಮೊದಲು ನಮ್ಮಲ್ಲಿ ಒಬ್ಬರು ಆಫೀಸರ್ ಬಂದು ತೆಂಗಿನಲ್ಲಿ ನೀವು ಇದು ಕ್ಯಾಶ್ ಹಾಕ್ರಿ ಅದಕ್ಕೆ ಸಬ್ಸಿಡಿ ಕೊಡ್ತೀವಿ ಅದಂತಂದ್ರು ಆವಾಗ ಅಷ್ಟು ನನಗೆ ನಾಲೆಡ್ಜ್ ಇಲ್ಲ ಸರಿ ಅಂತೇಳಿ ಒಂದು 50 ಗಿಡ ಹಾಕಿನಿ ಉಳಿದಿದ್ದೆಲ್ಲ ಕೋಕೋ ಹಾಕಿನಿ ಅವು 2 ವರ್ಷ ಸ್ವಲ್ಪ ಶೇಡ್ ಬರೋವರೆಗೆ ಬಂದಿದ್ದು ಆಮೇಲೆ ಬರ್ತಾ ಇಲ್ಲ ತೆಗ್ದೀನಿ ತೆಗೆದು ಮತ್ತೆ ಅವನು ಈಗ ಕೋಕೋ ಹಾಕಿನಿ ನಮ್ಮ ತೆಂಗಿನ ತೋಟದಲ್ಲಿ ನನಗೆ ತಿಳಿದ ಮಷ್ಟಿಗೆ ಕೋಕೋ ನಮಗೆ ದ ಬೆಸ್ಟ್ ದ ಬೆಸ್ಟ್ ಅನ್ನಿಸ್ತಾ ಇದೆ ದ ಬೆಸ್ಟ್ ಸರಿ ಸರ್ ಕೋಕೋ ತಂದ್ರಲ್ವಾ ಸಸಿನ ಇಲ್ಲಿಂದ ತಂದಿರ್ತಾವೆ ಸಸಿ ನಾನು ಶಿವಮೊಗ್ಗಲಿಂದ ತಂದಿನಿ ನಮಗೆ ಆವಾಗ ಇವರು ಕ್ಯಾಡ್ಬರಿ ಅವರು ಯಾರು ಗೊತ್ತಿದ್ದಿಲ್ಲ ಶಿವಮೊಗ್ಗನಲ್ಲಿ ಒಬ್ರು ಅಶೋಕ್ ಅಂತೇಳಿ ಕ್ಯಾಡ್ಬರಿ ಕಂಪ್ನಿನಲ್ಲಿ ಕೆಲಸ ಮಾಡಿ ನರ್ಸರಿಗೆ ಬಂದಿದ್ರು ಅವರು ಕೇಳಿ ಹಿಂಗ ನಮ್ಮ ಕಡೆಗೆ ಸಿಗ್ತಾವ ಅಂತೇಳಿ ಫಸ್ಟ್ 12 ರೂಪಾಯಿ ಮೊನ್ನೆ ರೀಸೆಂಟ್ಲಿ 15 ರೂಪಾಯಿ ಹಂಗ ತಂದಿವಿ ಅವು ನನಗೆ ಅದರಲ್ಲಿ ಗ್ರಾಫ್ಟೆಡ್ ಸೀಡ್ಸ್ ಅದು ನನಗೆ ಗೊತ್ತಿದ್ದಿಲ್ಲ ಅವ್ರು ಕೇಳಿದ್ರೆ ಸೀಡ್ಸ್ದೇ ತಗೋಬೇಕು ನೀವು ಗ್ರಾಫ್ಟೆಡ್ ಬರಂಗಿಲ್ಲ ಅಂತ ಹಂಗ ಅದು ಸೀಡ್ಸ್ದೇ ತಂದಿಟ್ಟಿನಿ ಈಗ ನಾನು 3ನೇ ವರ್ಷ ಹೋದ ವರ್ಷ ನನಗೆ ಒಂದು 1.5 ಕ್ವಿಂಟಲ್ ಮಾರಿನಿ ಪುತ್ತೂರ್ ಕಳಿಸಿನಿ ಈ ವರ್ಷ ಈಗ ಸ್ಟಾರ್ಟ್ ಆಗಿದೆ ಈಗ 1 ಕ್ವಿಂಟಲ್ ರೆಡಿ ಐತೆ ಮತ್ತೆ ಈಗ ಬರ್ತಾ ಇದಾವ ಎಲ್ಲ ಮಾಡ್ಕೊಂತ ಇದ್ರ ಸರಿ ಸರ್ ಸಸಿ ತಂದ್ರಲ್ವಾ ತಂದಾದ್ಮೇಲೆ ಇದಕ್ಕೆ ಭೂಮಿ ಸಿದ್ಧತೆ ಅಂದ್ರೆ ಗುಂಡಿ ಯಾವ ರೀತಿ ತಗೋದ್ರಿ ಗೊಬ್ಬರ ಯಾವ ರೀತಿ ಕೊಡ್ತಾ ಇದ್ರಿ ಅದಕ್ಕೆ ಫಸ್ಟ್ ಗುಂಡಿ ಯಾವ ರೀತಿ ತಗೋದ್ರಿ ಸಸಿ ಆಗ್ಲಿಕ್ಕೆ ತೆಂಗಿನ ಗಿಡಕ್ಕೆ 3x3x3 ಇದಕ್ಕೆ 1.5x1.5x1.5 ಇದಕ್ಕೆ ಸೇಮ್ ಮೇಲೆ ಮಣ್ಣು ಹೊರಗಾಕಿ ಮತ್ತೆ ಮಾಳಗ ಹಾಕೊಳ್ಳೋದು ಅದಕ್ಕೆ 2 ಲೇಯರ್ ಹಾಕಿದ್ವಿ ಈಗ ಒಂದು ಇದಕ್ಕೆ ಒಂದೇ ಲೇಯರ್ ಮೇಲಿನ ಮಣ್ಣು ಕೆಳಗೆ ಹಾಕೋದು ಅದಾದ್ಮೇಲೆ ಸ್ವಲ್ಪ ಮಣ್ಣು ಹಾಕಬೋದು ಗೊಬ್ಬರ ಹಾಕೋದು ಮಣ್ಣು ಹಾಕಿ ಬಿಟ್ಬಿಡೋದು ಒಂದು 10-15 ದಿನ ಶಿಂಕ್ ಆಗ್ತದೆ ಇದಕ್ಕೆ ಹಸೆ ತಪ್ಪಲ ಅದು ಏನು ಹಾಕಿಲ್ಲ ಬರೇ ಗೊಬ್ಬರ ಅಷ್ಟು ಹಾಕಿ ಶಿಂಕ್ ಆದ್ಕೊಳ್ಳೆ ಚಾಲು ಮಾಡೋದು ಚಾಲು ಮಾಡಿದ್ರೆ ಅದು ಇಟ್ಟ ಮೇಲೆ ನಾನು ಇಷ್ಟವರೆಗೆ ಕೆಮಿಕಲ್ ಮೆನ್ಯೂರ್ ಒಂದಕ್ಕೂ ಹಾಕಿಲ್ಲ ಎಲ್ಲ ಬರೀ ಆರ್ಗಾನಿಕ್ ಆರ್ಗಾನಿಕ್ ಸಾವಯವ ಗೊಬ್ಬರ ಸಾವಯವ ಗೊಬ್ಬರ ಅಂದ್ರೆ ಏನ್ ಹಾಕಿದ್ರೆ ಇದಕ್ಕೆ ಸಾವಯವ ಅಂದ್ರೆ ಫಸ್ಟ್ ದನದ ಗೊಬ್ಬರ ಹಾಕ್ತಿದ್ದೆ ತಪ್ಪಲ ಹಾಕ್ತಿದ್ದೆ ಆಮೇಲೆ ಈಗ ಈ ವರ್ಷ ವರ್ಮಿ ಕಾಂಪೋಸ್ಟ್ ನಾನ್ ತಯಾರು ಮಾಡ್ತಾ ಇದ್ದೀನಿ ಅದನ್ನ ಹಾಕ್ತಾ ಇದ್ದೀನಿ ಒಂದು ಗಿಡಕ್ಕೆ 3 ಕೆಜಿ 4 ಕೆಜಿ ಯಾವ ಟೈಮಲ್ಲಿ ಹಾಕ್ತಾ ಇದ್ದೀರಾ ನಾನು ವರ್ಷಕ್ಕೆ 3 ಸಲ ನನಗೆ ವರ್ಕರ್ಸ್ ಯಾವಾಗ ಖಾಲಿ ಇರ್ತಾರೋ ಅವಾಗ ಹಾಕ್ಬಿಡೋದು ತಿಂಗಳಂದ್ರೆ ಈಗ ಹಾಕ್ತೀನಿ ಈಗ ಯಾವ್ದು ಮಳೆ ಕಮ್ಮಿ ಆದ್ಮೇಲೆ ಎಲ್ಲ ಕ್ಲೀನ್ ಮಾಡಿ ಹಾಕ್ತೀನಿ ಆಮೇಲೆ ಮತ್ತೆ ಮಳೆ ಬರೋದಕ್ಕಿಂತ ಮೊದಲು ಏಪ್ರಿಲ್ ಮೇ ನಲ್ಲಿ ಮತ್ತೆ ಮಳೆ ಬಂದ್ಮೇಲೆ ಮುದ್ದೆ ಒಂದ್ಸರಿ ಹಾಕ್ತೀರಾ ಸರಿ ಸರ್ ಅದು ಬಿಟ್ಟು ಬೇರೆ ಏನು ಗೊಬ್ಬರ ಹಾಕಿಲ್ಲ ಬೇವಿನಿಂಡಿ ಏನಾರು ಕೊಟ್ಟಿದ್ದೀರಾ ಅದಕ್ಕೆ ಬೇವಿನಿಂಡಿ ಸ್ವಲ್ಪ ಹಾಕ್ತೀನಿ ಮೇನ್ ಬೇವಿನಿಂಡಿ ತೆಂಗಿನ ಗಿಡಕ್ಕೆ ಹಾಕ್ತಾ ಇರ್ತೀನಿ ಅದಕ್ಕೆ ಇಷ್ಟವರೆಗೆ ಕೊಟ್ಟಿಲ್ಲ ಈಗೂ ಒಂದು ಸ್ವಲ್ಪ ಒಂದು 1/2 ಕೆಜಿ ಅಷ್ಟು ಕೊಟ್ಟಿನಿ ನಾನು ಒಂದೊಂದು ಗಿಡಕ್ಕೆ ಸರ್ ಮತ್ತೆ ನೀರಿನ ವ್ಯವಸ್ಥೆ ಏನು ಮಾಡಿದ್ದೀರಾ
ನೀರು ಎಲ್ಲ ತೆಂಗು ಮೊದಲು ನಾನು ತೆಂಗು ಹಾಕ್ತಾ ಇದ್ದಾಗ ಇಂಟರ್ನಲ್ ಕ್ರಾಪು ಹೆಚ್ಚಿ ಹಾಕಿದ್ದೆ, ಅವಾಗೆ ಡ್ರಿಪ್ ಮಾಡಿಸಿದ್ದೆ, ಅದೇ ಡ್ರಿಪ್ ಲೈನ್ ಇತ್ತು. ಅದು ಡ್ರಿಪ್ ಲೈನ್ ಅಲ್ಲಿ ಈಗ ಒಂದೊಂದು ಬಿಟ್ಟು ಒಂದು ಇದಕ್ಕೆ ಕೋಕೋ ಗಿಡಕ್ಕೆ ಫಸ್ಟ್ ಮೈ ಇದು ಬಟನ್ಸ್, ಆಮೇಲೆ ಮೈಕ್ರೋಟ್ಯೂಬ್, ಆಮೇಲೆ ಈಗ ಅದಕ್ಕೂ ಟ್ಯಾಪ್ ಮಾಡೀನಿ. ಒಂದೊಂದು ಗಿಡ ನೀರು ಹಿಂಗ್ತಾವ, ಒಂದೊಂದು ಗಿಡ ಹಿಂಗಿಲ್ಲ, ಅದಕ್ಕೆ ನೋಡ್ತಾ ನೀರು ಜಾಸ್ತಿ ಆದ್ರೆ ಕಮ್ಮಿ ಮಾಡೋದು, ಆಫ್ ಮಾಡೋದು, ಅಷ್ಟು ಬಂದ್ ಮಾಡಿದ್ರೆ ಮುಗೀತು. ಸರಿ ಸರಿ, ಯಾವ ತಳಿ ಹಾಕಿದ್ರಿ ಅಂತ ಗೊತ್ತಾ ನಿಮಗೆ? ತಳಿ ಬಗ್ಗೆ ನನಗೆ ಇಷ್ಟು ಗೊತ್ತಿದ್ದಿಲ್ಲ. ಈಗ ಸಹ ಇವರು ಹೆಗಡೆಯವರು ಅದೆಲ್ಲ ಕೇಳ್ತಾ ಇದ್ದಾರೆ, ಅದರಲ್ಲಿ ಮೂರು ವೆರೈಟಿ ಇರ್ತಾವ, ಅವು ಮೂರು ವೆರೈಟಿ ಇದ್ರೇನೆ ಪಾಲಿನೇಷನ್ ಆಗ್ತಾವ ಈಗ ಅವ್ರು ಹೇಳ್ತಾ ಇದಾರ. ಆದ್ರೆ ನಾನ್ ತಂದಿದ್ದ ಅದರಲ್ಲಿ ಅವು ಮೂರು ವೆರೈಟಿ ಬಂದವು, ಅವೇ ಬಂದಿದ್ದಾರೆ, ಅವು ಬಂದವ, ಅವೇ ಅದಾವ. ಅದು ನಾನು ಅನ್ಕೊಂಡಿದ್ದೆ, ನಮ್ಮ ಮನೆಗೆ ನಮ್ಮ ಮಿಸ್ಸೆಸ್ ಅವರು ಅವ್ರು ನಿಮಗೆ ಮೋಸ ಮಾಡ್ಯಾರ, ಒಂದೊಂದು ಹಿಂಗ ಅದಾವ, ಒಂದೊಂದು ಇದೇ ಅದಾವ, ತಳಿ ಸರಿ ಇಲ್ಲ ಅಂತೇಳಿ. ಈಗ ಮೊನ್ನೆ ಸಾರ್ ಹೇಳೋದು, ಶಿವಕುಮಾರ್ ಸಾರ್ ಹೇಳಿದ್ದು ನೋಡಿ, ಓಹೋ ನಮ್ದು ಕರೆಕ್ಟೇ, ನಾವು ತಂದಿವಿ ಕರೆಕ್ಟ್, ಅಲ್ಲಲ್ಲಿ ಒಂದೊಂದು ಅದು ಇರಲೇಬೇಕು ಪಾಲಿನೇಷನ್ಗೆ ಅಂತೇಳಿ, ಸೆಲ್ಫ್ ಪಾಲಿನೇಷನ್ಗೆ ಬೆಸ್ಟ್ ಅದಾವ. ಈಗ ಪ್ರೂನಿಂಗು ಮಾಡ್ತಾ ಇರ್ತೀನಿ. ತೆಂಗು ಕೋಕೋ ಫುಲ್ಲು ರಫ್ ಅಂಡ್ ಟಫ್ ಇದು ಕ್ರಾಪ್ಸ್, ಈಸಿ ಅಷ್ಟು ಕ್ರಾಪು, ಮನಿ ದುಡ್ಡು ದುಡ್ಡು ಮಾತ್ರ ಗ್ಯಾರಂಟಿ ಗ್ಯಾರಂಟಿ. ಅದು ಕೋಕೋ ಬಗ್ಗೆ ನೀವು ಹಾಕಿದ್ರಲ್ವಾ, ತಂದು ಹಾಕಿದ್ಮೇಲೆ ಅದಕ್ಕೇನಾರ ಸಮಸ್ಯೆ ಅಂದ್ರೆ, ಇಲ್ಲಿ ಮೊದಲೇ ಹೀಟ್ ಇರುತ್ತೆ ಜಾಸ್ತಿ, ಅವಾಗ ಏನಾರ ಸಮಸ್ಯೆ ಏನಾರ ಆಗಿತ್ತಾ? ಸಮಸ್ಯೆ ಕೋಕೋದು ಅದು ಯಾವುದೂ ಇದ್ದಿಲ್ಲ. ಅದು ರೋಗ ಮತ್ತೆ ಕೀಟ ಸಮಸ್ಯೆ ಫಸ್ಟ್ ಸಣ್ಣದಿದ್ದಾಗ ಅದು ಎಲಿ ಇದು ತಿಂತಾ ಇರ್ತದೆ, ಆ ಟೈಮ್ನಲ್ಲಿ ಸ್ಪ್ರೇ ಮಾಡಂತಂದ್ರು ಯಾವ್ದೋ ಒಂದು ರೋಗ ಒಂದು ಸಲ ಮಾಡಿನಿ ಅಷ್ಟೇ, ಅದು ಅದೇ ಮುಗಿತದ. ಯಾವ್ದು ಈಗ ಅದು ಜಿಂಕ್ ಕಮ್ಮಿ, ಅದು ಕಮ್ಮಿ, ಇದು ಕಮ್ಮಿ, ಅವೆಲ್ಲ ನಾನು ನೋಡ್ಕೊಂಡಿಲ್ಲ. ಕೆಳಗೆ ಗೊಬ್ಬರ ಕೊಟ್ಟಿದ ಕೂಡಲೇ ಅದೇ ಎಲ್ಲ ಕಮ್ಮಿ ಆಗ್ತದೆ ಅಂತೇಳಿ ಎಲ್ಲ ಅದು ಮಾಡ್ತಾ ಇದ್ವಿ. ಯಾವ್ದು ರೋಗ ಇಲ್ಲ, ಏನಿಲ್ಲ, ಫುಲ್ ರಫ್ ಅಂಡ್ ಟಫ್ ಕ್ರಾಪ್. ಅದು ಇದಕ್ಕೆ ರೋಗ ಏನಾದ್ರು ಬಂದಿದೆ, ವಿಲ್ಟ್ ಆತರ ಏನಾದ್ರು, ಕಾಯಿ ಕಪ್ಪುಗಾಗೋದು, ಉದುರೋದು? ಕಾಯಿ ನನಗದು ಯಾವ್ದು ರೋಗ ಏನು ಗೊತ್ತಿದ್ದಿಲ್ಲ. ಆದ್ರೆ ಈ ವರ್ಷ ಮಳೆ ಜಾಸ್ತಿ ಆಗಿ ಸೆಟ್ಟಿಂಗ್ ಏನು ಬಾಳಾಗೈತೆ, ಹೂ ಜಾಸ್ತಿ ಬಂದಿದ್ದು, ಇಷ್ಟು ಕಾಯಿ ಆದ್ಕೊಳ್ಳೆ ಕಾರಗ ಆಗ್ಯಾವ ಅವು. ಆದ್ರೆ ನಡುಕ ನಡುಕ ಒಂದೊಂದು ರೆಡಿ ಆಗ್ಯಾವ. ಅವಕ್ಕ ನಾನು ಕೇಳ್ಬೇಕು ಅನ್ಕೊಂತ ಇದ್ದೀನಿ ಸಾರ್ಗೆ, ಏನ್ ಮಾಡ್ಬೇಕು ಅನ್ನೋದು. ಈಗ ಆಲ್ರೆಡಿ ಅದು ಮುಗೀತು, ಇನ್ನ ನೆಕ್ಸ್ಟ್ ಟೈಮ್ಗೆ ಏನ್ ಮಾಡ್ಬೇಕು ನೆಕ್ಸ್ಟ್ ಸೀಸನ್ಗೆ. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್ ಶೆಫಾಝೈಮ್ GA3 ಸಸ್ಯ ಪೋಷಣೆಗೆ ಹಾರ್ಮೋನುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್, ದ್ಯುತಿ ಸಂಶ್ಲೇಷಣೆ, ರೋಗ ಕೀಟ ನಿರೋಧಕತೆ ವೃದ್ಧಿಸಿ ಹೂ ಉದುರುವಿಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುತ್ತದೆ. ಅಡಿಕೆ, ಕಾಫಿ, ಕಾಳುಮೆಣಸು, ಕೋಕೋ, ಏಲಕ್ಕಿ, ಬಾಳೆ, ಮಾವು, ಹತ್ತಿ, ತೊಗರಿ, ಮೆಣಸಿನಕಾಯಿ, ಕಡಲೆ, ರೇಷ್ಮೆ, ಹೀಗೆ ಎಲ್ಲಾ ಬೆಳೆಗಳಿಗೆ ಸೂಕ್ತ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಶೆಫಾಝೈಮ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈಗ ಸರ್, ಕೋಕೋನ ಎಷ್ಟು ಎಕರೆ ಹಾಕಿದ್ದೀರಾ? ಸೇಮ್ ಇದೆ, 1.5 ಎಕರೆಯಲ್ಲಿ ಅದೇ ಕೋಕೋ ಹಾಕಿ. 1.5 ಎಕರೆ ಎಷ್ಟು ಕೂತಿದೆ ಸಸಿಗಳು? ಫಸ್ಟು ನಾನು 150 ಕೂಡಿಸಿದ್ದು, ಬೇರೆ ಅವಯವ ಹಾಕಿದ್ದೆ, ಈಗ ಎಲ್ಲ ಸೇರಿ 230 ಕುಂದಿರ್ಸಿದ್ದೀರಾ? ಈಗ ಹಾಕಿ 2 ವರ್ಷ ಆಯ್ತಲ್ಲ. ಮೂರನೇ ವರ್ಷ
ಎಷ್ಟನೇ ವರ್ಷದಿಂದ ಕಾಯ್ಕೊಳ್ಳಿ ಸ್ಟಾರ್ಟ್ ಆಯ್ತದ? ಎರಡನೇ ವರ್ಷದಿಂದ. ಎರಡನೇ ವರ್ಷದಿಂದ ಅವಲೇ ಕಾಯ್ಕೊಳ್ಳಿ ಸ್ಟಾರ್ಟ್ ಆದ ಅಲ್ಲಲ್ಲಿ ಒಂದು ಕಾಯಿ ಬಂದಿದ್ದು, ಅದು ನಾವು ಇದು ಫಾರ್ಮೆಂಟೇಷನ್ ಅದು ಗೊತ್ತಾಗಲಾರ್ದಕ್ಕೆ ಫಸ್ಟ್ ಕಾಯೆಲ್ಲ ತೊಳಿಬೇಕಂದ್ರೆ ಬೀಜ ಪುಟ್ಟೆಗೆ ಹಾಕಿ ಎಲ್ಲ ತೊಳೆದು ತೊಳೆದು ಸಾಕಾತು, ಹಿಂಗಾದ್ರೆ ನಮಗೆ ನಡೆಯಂಗಿಲ್ಲ ತೆಗಿಬೇಕು ಅನ್ಕೊಂಡಿದ್ವಿ. ಆವಾಗ ಬೇರೆ ನಮ್ಮ ರಿಲೇಟಿವ್ಸ್ ಹೇಳಿದ್ರು, ನೀವು ಅದನ್ನ ಏನು ಮಾಡೋದು ಬೇಕಾಗಿಲ್ಲ, ಒಂದು ಪುಟ್ಟೆಗ ಸುತ್ತ ಬಳೆಯಲ್ಲಿ ಹಾಕಿ ಅದಕ್ಕೆ ಕೈದು ಅದಕ್ಕೆ ಹಾಕಿ ಎರಡು ದಿನ ಇಡೋದು, ಸ್ವಲ್ಪ ಕಲಸೋದು, ಮತ್ತೆ ಎರಡು ದಿನ ಇಡೋದು, ನಾಲ್ಕನೇ ದಿನ ಆದ್ಮೇಲೆ ಒಣಗಿ ಹಾಕೋದು, ಒಂದು ವಾರ ಮುಗೀತು ಅಷ್ಟೇ. ಅದು ಸಿಂಪಲ್. ಮೊದಲು ನಾವು ಏನೋ ಅನ್ಕೊಂಡಿದ್ವಿ, ಏ ಅದಕ್ಕೆಲ್ಲ ಫರ್ಮೆಂಟೇಷನ್ ಮಾಡಬೇಕು, ಅದು ವಾಸನೆ ಬರ್ತತೆ, ಅದು ಯಾವ್ದಾವ್ದಿಲ್ಲ, ಅದು ಚಾಕ್ಲೇಟ್ ವಾಸನೆ ಬಹಳ ಬರುತ್ತೆ, ಎಷ್ಟು ಬರ್ತದೆ. ಸರಿ ಸರ್, ನಮಗೆ ಇದ್ರ ಕೋತಿ ತಿಂತವ ಅದು ತಿಂತವ ಅಂತ ನಾನು ಕೇಳಿನಿ, ಆದ್ರೆ ನಮ್ಮಲ್ಲಿ ಈ ಮೂರು ವರ್ಷದಲ್ಲಿ ಯಾವ ಒಂದೂ ಕೋತಿ ತಿಂದಿಲ್ಲ. ಅಳಿಲು ಫುಲ್ ಹಣ್ಣಾದ್ಮೇಲೆ ಏನೋ ಒಂದು ಎರಡು ಅಳಿಲು ತಿಂದಿದ್ದು. ಇಲ್ಲಿ ನಮಗೆ ಕೋತಿದು ಫುಲ್ ಪ್ರಾಬ್ಲಮ್ ಐತಿ, ಆದ್ರೆ ಈ ಕೋತಿ ಇದು ತಿಂದಿಲ್ಲ, ಬಾಯಿ ಹಾಕಿಲ್ಲ, ಬಾಯಿ ಹಾಕಿಲ್ಲ, ಹಾಕಿದ್ರೆ ಖಾಲಿ ಮಾಡಬಹುದು ನೋಡೋಣ. ಸರಿ ಸರ್, ನೀವ್ ಹೇಳ್ತಾ ಇದ್ದೀರಿ ಇದಕ್ಕೆ ಚಾಟ್ನಿ ಪ್ರೂನಿಂಗ್ ಎಲ್ಲ ಮಾಡ್ಬೇಕಾಗುತ್ತೆ ಅಂತ, ಅದ್ರ ಬಗ್ಗೆ ನಮ್ಗೆ ಒಂಚೂರು ಮಾಹಿತಿ ಕೊಡಿ, ಯಾವ ಟೈಮ್ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕಂತ. ನನಗೆ ಕರೆಕ್ಟ್ ಇಷ್ಟುವರೆಗೆ ಗೊತ್ತಿದ್ದಿಲ್ಲ, ಆದ್ರೆ ಈಗ ಮೊನ್ನೆ ಸರ್ ಹೇಳಿದ್ರು ಈಗ ಕ್ರಾಪ್ ತಗೊಂಡಿದ್ಮೇಲೆ ಪ್ರೂನಿಂಗ್ ಮಾಡ್ಬೇಕು, ಮತ್ತೆ ಕ್ರಾಪ್ ತಗೊಂಡಿದ್ಮೇಲೆ ಪ್ರೂನಿಂಗ್ ಮಾಡ್ಬೇಕು. ಪ್ರೂನಿಂಗ್ ಅಂತಂದ್ರೆ ಏನೇನು ದಾಳಂಬ್ರಿ ಕಟ್ ಮಾಡಿದಂಗ ಎಲ್ಲ ಅಷ್ಟು ಸೆನ್ಸಿಟಿವ್ ಏನಲ್ಲ, ಎಲ್ಲಿ ಎಲ್ಲಿ ಜಾಸ್ತಿ ಇರ್ತಾವೋ ಅಲ್ಲಿ ಕಟ್ ಮಾಡೋದು, ಚೂಪಾನ್ ಬರ್ತಾ ಇರ್ತಲ್ಲ ಸೈಡ್ ಅವೆಲ್ಲ ತೆಗಿತಾ ಇರೋದು, ಗಾಳಿ ಆಡ್ತಾ ಇದ್ರೆ ಸಾಕು ಅಷ್ಟೇ. ಅದು ಕತ್ರಿ ತಗೊಂಡು ಎರಡ್ ದಿನ ಆದ್ರೆ ಎಲ್ಲ ಕ್ಲೀನ್ ಎಲ್ಲ ನಾನು ಸ್ವಂತ ಮಾಡ್ಕೊಂತೀನಿ. ಅದು ಲೇಬರ್ಸ್ ಮೇಲೆ ಅವ್ರಿಗೆ ಹೇಳ್ಬೇಕು ಇದು ಹಿಂಗ್ ಮಾಡ್ಬೇಕು ಹಿಂಗ್ ಹಿಂಗ್ ಮಾಡ್ಬೇಕು ಅಂತೇಳಿ. ಈ ಸ್ವಲ್ಪ ಒಂದೂವರೆ ಎಕರೆ ಇದು ಎರಡು ದಿನದಲ್ಲಿ ನಾನೇ ಮಾಡ್ಕೊಂತೀನಿ. ಸರ್, ಹಂಗೆ ಹೇಳ್ಬೇಕಂದ್ರೆ ಈಗ ಹೇಳ್ತಾ ಇದ್ದೀನಿ ನೀವು ಚುಪಾನ್ ಬರುತ್ತೆ ಜಾಕೆಟ್ ಬರುತ್ತೆ ಅಂತ, ಅದನ್ನ ಯಾವ ರೀತಿ ಕಟ್ ಮಾಡೋದು, ಚುಪಾನ್ ಬಿಡ್ಕೋಬೇಕಾದ ಜಾಕೆಟ್ ಬಿಡ್ಕೋಬೇಕಾಗಿರ್ತಾರದು? ಈಗ ಫಸ್ಟ್ ನನಗೆ ನಾನು ಇದು ಯೂಟ್ಯೂಬ್ನಲ್ಲಿ ನೋಡಿನದಲ್ಲ, ಅವರು ಫಸ್ಟ್ ಬಂದ್ಕೊಳ್ಳಿ ಜಾಕೆಟ್ ಬರ್ತತೆ ಆಮೇಲೆ ಬರ್ತಾ ಇರ್ತತೆ, ಒಂದಕ್ಕೆ ಬಿಡಬೇಕು ಮೇಲೆ ಬಿಡಬಾರ್ದು ಅಂತೇಳಿ ಅದು ಕೇಳಿ, ನಾನು ಕೇಳಿ ಬೇರೆ ಯಾರಿಗೂ ಕೇಳಿಲ್ಲ, ಹಂಗೆ ನಾನು ಮಾಡೀನಿ. ಆದರೆ ಆಮೇಲೆ ತಿಳಿದವ್ರು ಕೇಳಿನಿ ನಾನು ಶಿವಮೊಗ್ಗ ಹೋದಾಗೆಲ್ಲ ಏನೇನು ಮಾಡಬೇಕು ಏನಂತಂದ್ರೆ ಹಿಂಗೆ ಹಿಂಗೆ ಮಾಡ್ಬೇಕಂದ್ರೆ ಅಷ್ಟೇ ನಾನು ಮಾಡೀನಿ. ಅದಕ್ಕೆ ಅದೇನು ಅಷ್ಟು ಅದು ಅದು ಹಂಗೆ ಮಾಡಿದರೆ ಕರೆಕ್ಟ್ ಆಗ್ತತೆ ಗಿಡ, ಸ್ವಲ್ಪ ಅದು ಮಾಡ್ಲಿಲ್ಲ ಅಂದ್ರು ಸಹಿತ ಅದೇನು ನಮಗೆ ಸಮಸ್ಯೆ ಏನಿಲ್ಲ. ಅದೇ ಸರ್, ಏನೋ ದೊಡ್ಡದ ಬೆಳೆಯುತ್ತೆ ಅಂತ ಗಿಡ ಅಷ್ಟೇ, ದೊಡ್ಡದು ಮೇಲೆ 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 ಹೋದ್ರೆ ಮೇಲೆ ಹೋಗೋವಲ್ಲ ಕಟ್ ಮಾಡ್ಕೊಂತ ಇರೋದು, ಕಟ್ ಮಾಡ್ಕೊಂತ ಇರೋದು. ಹಂಗೆ ಮಾಡಿದ್ರೆ ವರ್ಷಕ್ಕೆ ಎಷ್ಟು ಅದೇ ಪೂನಿ ಮಾಡೋಕ್ಕಾಗುತ್ತೆ? ಎರಡು ಸಲ. ಎರಡು ಸಲ ಯಾವ ಟೈಮಲ್ಲಿ? ಜುಲೈ ಆಗಸ್ಟ್ ಮಳೆ ಕಮ್ಮಿ ಆದಾಗ ಆವಾಗ, ಆಮೇಲೆ ಮತ್ತೆ ಏಪ್ರಿಲ್ ಮೇ. ನೀವು ವರ್ಷಕ್ಕೆ ಎಷ್ಟು ಸರಿ ಕೊಯ್ತಾ ಇದೀರಿ ಕಾಯಿ? ಕಾಯಿ ಮೇನ್ ಎರಡು ಸಲ, ಒಂದು ವಾರ ಪ್ರತಿ ವಾರ ಹತ್ತು ದಿನಕ್ಕೆ ಕೊಯ್ತಾನೇ ಇರ್ಬೇಕು, ಕೊಯ್ತಾನೆ ಇರ್ಬೇಕು. ಅವು ಅದೊಂದೇ ಇದ್ರದ್ದು ಡ್ರಾಬ್ಯಾಕ್, ಆದ್ರೆ ಅದೇನು ಡ್ರಾಬ್ಯಾಕ್ ಅಲ್ಲ. ನಾವು ಬೀಜ ನಮಗೆಲ್ಲ ರೆಡಿ ಆಗಿ ಒಂದು ಕ್ವಿಂಟಾಲ್ ಎರಡು ಕ್ವಿಂಟಾಲ್ ಆದ್ಕೊಳ್ಳೆ ದುಡ್ಡು ಯಾವಾಗ ಅನುಕೂಲ ಆಗ್ತದೆ ಬೇಕಾಗ್ತದ, ಆವಾಗ ವಿಎರ್ಎಲ್ಗೆ ಹಾಕಿದ್ರೆ ನಾಲ್ಕು ದಿನ ವಿಎರ್ಎಲ್ಗೆ ನಾಲ್ಕು ದಿನಕ್ಕೆ ಅಲ್ಲಿಗೆ ಹೋಗ್ತಾವ, ಐದನೇ ದಿನ ಬ್ಯಾಂಕ್ ಇದ್ದು ಅಮೌಂಟ್. ನೀವೇನು ಹೋಗ್ತಿಲ್ಲ ಹಂಗಂದ್ರೆ? ನಾನು ಫಸ್ಟ್ ಒಂದ್ಸಲ ಹೋಗಿನಿ, ಅಸಲ ಏನು ಮಾರ್ಕೆಟ್ ಏನು ಅನ್ನೋದೆಲ್ಲ ತಿಳ್ಕೊಳಕ ಹೋಗಿ ಅವ್ರಿಗೆ ಹೇಳಿದ್ರೆ ಅವ್ರು ಅಂದಿದ್ರು ನೀವು ವಿಆರ್ಎಲ್ಗೆ ಅಲ್ಲಿ ಡೌನ್ ಅಲ್ಲಿ ಕಳ್ಸೋದನ್ನು ನೀವು ಅಲ್ಲಿ ಅಮೌಂಟ್ ಕಟ್ಬಿಟ್ರಿ, ಸೀದಾ ನಮ್ಮ ಕಡೆಗೆ ಬಂದ್ಬಿಡ್ತದೆ, ನಿಮ್ದು ಬ್ಯಾಂಕ್ ಅಕೌಂಟ್ ಕಳ್ಸಿದ್ರೆ ಅದಕ್ಕೆ ಹಾಕ್ಬಿಡ್ತೀವಿ ನಾವು. ಸರಿ ಸರ್, ನೀವು ಹೇಳ್ತಾ ಇದ್ರಿ ವರ್ಷದಲ್ಲಿ ಎರಡು ಸರಿ ಕೊಯ್ತೀವಿ ಅಂತ, ಯಾವ ತಿಂಗಳು ಕೊಯ್ತೀರಾ? ನವೆಂಬರ್, ನವೆಂಬರ್ ಲಾಸ್ಟ್ಗೆ. ನವೆಂಬರ್ ಲಾಸ್ಟ್ಗೆ ಒಂದು ಸರಿ, ಮತ್ತೆ ಜೂನ್ ಜುಲೈ, ಜೂನ್ ಜುಲೈ ಆರು ತಿಂಗಳು ಗ್ಯಾಪ್ ಅಲ್ಲಿ ಕೊಯ್ತಾ ಇದ್ದೀರಾ? ಜೂನ್ ಜುಲೈ ಕ್ರಾಪ್ ಬೆಸ್ಟ್ ಬರ್ತದೆ, ಅದಕ್ಕೆ ಒಳ್ಳೆ ಕ್ವಾಲಿಟಿ ಇದೆ ಅದು. ಹಾ, ಕ್ವಾಲಿಟಿ ಅಲ್ಲ, ಈಗ ಈ ಮಳೆಗಾಲದಲ್ಲಿ ಇದು ರೋಗ ಬರ್ತದೆ ಅಂದ್ರೆ ಕಾಯಿ ಸೆಟ್ ಆಗಿಲ್ಲ, ಕಾಯಿ ಇದ್ದಿದ್ದು ಕಾಯಿ ಸೈಜ್ ಕ್ವಾಲಿಟಿ ಈಗ ಬಂದಿದ್ದೆ ಕ್ವಾಲಿಟಿ, ಕ್ವಾಂಟಿಟಿ ಆವಾಗ, ಕ್ವಾಂಟಿಟಿ ಅದು ಕ್ವಾಲಿಟಿ ಇದು. ಇದು ಈ ತರ ಪ್ರೈಸ್ ಏನಾದ್ರು ವೇರಿಯೇಷನ್ ಇರುತ್ತಾ ಆ ಟೈಮಲ್ಲಿ? ಒಂದ್ 5 ರೂಪಾಯಿ ಹೆಚ್ಚು ಕಮ್ಮಿ, ಈ ಕ್ವಾಲಿಟಿಗೆ ಸ್ವಲ್ಪ ರೇಟ್ ಜಾಸ್ತಿ ಬೀಳ್ತದೆ, ಒಂದ್ 10 ರೂಪಾಯಿ, ಅದಕ್ಕೆ ಒಂದ್ 10 ರೂಪಾಯಿ ಕಮ್ಮಿ, ಅದು ಈಸಿ ಕ್ರಾಪ್ ಆಗ್ತದೆ. ಇದು ಸ್ವಲ್ಪ ಹಂಗ್ ಮಾಡೋದಾದ್ರೆ ನೀವು ಜೂನ್ ಜುಲೈಯಲ್ಲಿ ಕೊಯ್ದ್ಬಿಟ್ಟು ಬೀಜ ಇಟ್ಕೊಂಡು ರಿಟರ್ನ್ ಮಾಡ್ಬೋದಲ್ಲ? ಅವಾಗ ಮಾಡ್ತೀನಿ ನಾವು, ಹಂಗ್ ಮಾಡ್ಬೋದ. ಅಲ್ಲ, ರೇಟು ಈಗ ಈ ಟೈಮ್ ನಲ್ಲಿ ಬಂದಿದ್ದ ಕಾಯಿ ದೊಡ್ಡದಿರ್ತತೆ, ಬೀಜ ದೊಡ್ಡವಿರ್ತಾವ, ಅವರು ಕೌಂಟ್ ಮಾಡ್ತಾರ ಕೆಜಿಗೆ ಇಷ್ಟು ಬಂದ್ರೆ ಅದ್ರದ್ದು ರೇಟ್ ಬೇರೆ, ಕೌಂಟ್ ಕಮ್ಮಿ ಜಾಸ್ತಿ ಬೀಜ ಬಂದ್ರೆ ಅದ್ರದ್ದು ರೇಟ್ ಕಮ್ಮಿ. ಅದು ನೀವು ಯಾವಾಗ ಕಳ್ಸಿದ್ರು ಸಹಿತ ಆ ರೇಟ್ ಅದೇ ತರ ಸ್ಟ್ಯಾಂಡ್ ಮೇಂಟೈನ್ ಮಾಡಿರ್ತಾರೆ, ಹಂಗಾಗಿ ಅಷ್ಟು ಫ್ಲಕ್ಚುಯೇಟ್ ಏನ್ ಆಗ್ತಾ ಇರಲ್ಲ. ಯಾವಾಗನ್ನ ರೇಟ್ ಮಾತ್ರ ಅದು, ಈಗ ಈಗ ಹೋದ ಸಲ ಕಳ್ಸಿದಾಗ 180, ಈಗ ನಿನ್ನೆ ಫೋನ್ ಮಾಡಿದ್ರೆ 200 ವರೆಗೆ ಐತಂದ್ರು. ಸರಿ ಸರ್, ಹಂಗ್ ನೋಡೋದಾದ್ರೆ ನೀವು
ಕೊಯ್ತೀನಿ ಅಂತ ಹೇಳ್ತಾ ಇದ್ರಿ, ಕಾಯಿ ಹಾರ್ವೆಸ್ಟ್ ಬಂದಿದೆ ಇನ್ನು ಕೊಯ್ಲಿಗೆ ಬಂದಿದೆ ಅಂತ ನಮ್ಗೆ ಹೆಂಗ್ ಗೊತ್ತಾಗುತ್ತೆ? ಎಲ್ಲೋ ಕಲರ್ ಆಗ್ತದಲ್ಲ, ಎಲ್ಲೋ ಕಲರ್, ಎಲ್ಲೋ ಕಲರ್ ಒಂದೊಂದು ಇನ್ನ ಈಗ ಎಲ್ಲೋ ಕಲರ್ ಬರ್ತಾ ಇರ್ತದೆ. ಅವು ಕೊಯ್ದು ಒಯ್ದು ಅಲ್ಲಿ ಮನೆ ಮುಂದೆ ಒಂದು ಎರಡು ಮೂರು ದಿನ ಹಂಗೆ ಸ್ಟಾಕ್ ಮಾಡ್ತೀವಿ. ನಿಮ್ಮಲ್ಲಿ ಮೂರು ವೆರೈಟಿ ಇದೆ ಅಂತ ಹೇಳಿದ್ರಿ, ಅದರಲ್ಲಿ ಒಂದೊಂದು ವೆರೈಟಿ ಒಂದೊಂದು ಕಲರ್ ಇರುತ್ತಲ್ವಾ, ಅದ ಹೆಂಗ್ ಗೊತ್ತಾಗುತ್ತೆ? ಎರಡು ಎಲ್ಲೋ ಕಲರ್ ಬರ್ತದೆ, ಒಂದು ರೆಡ್ ಕಲರ್ ಬರ್ತದೆ. ರೆಡ್ ಕಲರ್ ಕಂಪ್ಲೀಟ್ ರೆಡ್ ಆಗುತ್ತೆ ಹಾರ್ವೆಸ್ಟಿಂಗ್ ಟೈಮಲ್ಲಿ. ಈಗ ಅದು ಈಗ ನಾವು ಈಗ ಫಸ್ಟ್ ಟೈಮು ಈಗ ನಾವು ನೋಡ್ತಾ ಇದ್ದೀನಿ ನಾನು, ಇನ್ನೂ ಅದು ಎಲ್ಲೋ ಕಲರ್ ಬಂದಿಲ್ಲ ಅಂತೇಳಿ ಇಷ್ಟುವರೆಗೆ ಅದನ್ನ ನೋಡಿಲ್ಲ, ಕಟ್ ಮಾಡಿಲ್ಲ, ಫುಲ್ ಅದು ಒಣಗಿ ಬಿದ್ದುಬಿಟ್ಟತೆ. ಇನ್ಮೇಲೆ ಅದು ಸ್ವಲ್ಪ ಕಲರ್ ಬಂದಾಗ ಕಟ್ ಮಾಡಬೇಕು. ಅದು ರೆಡ್ ಕಲರ್ ಬರ್ಬೇಕಂತ ಇದ್ರು, ಅದನ್ನ ನೋಡ್ ನಾನು ಇನ್ನ ನನಗೆ ಅದು ಐಡಿಯಾ ಇಲ್ಲ. ಅವು ಒಂದು ಹತ್ತು ಗಿಡ ಇದ್ವು ಅಷ್ಟೇ, ಅದು ಅದಕ್ಕೆ ಅದು ನಾನು ಹಂಗೆ ಬಿಟ್ಟಿ. ನಾನು ಈ ಸಲ ಅದು ಆ ಗಿಡನು ಅದೇ ಆ ಟೈಮ್ ಬಂದಾಗ ನೋಡ್ಬೇಕು. ಕೃಷಿ ಪ್ರಗತಿ ಸಾಕಾರವಾಯಿತು, ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು, ಬದಲಾವಣೆಗೆ ಕಾಲ ಕೂಡಿ ಬಂತು. ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ. ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ. ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ. ಅಂತರ ಬೆಳೆ, ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು. ಹೈಬ್ರಿಡ್ F1 ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ. ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ. ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ. ನ್ಯೂಆಲ್ಗಿ ನ್ಯಾನೋಬಯೋಟೆಕ್, 13 ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ. ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ನ್ಯೂಆಲ್ಗಿ ಸಾಯಿಲ್, ಎಲೆಗೆ ಸಿಂಪಡಿಸಲು ನ್ಯೂಆಲ್ಗಿ ಫೋಲಿಯಾರ್ ಸ್ಪ್ರೇ, ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ, ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ. ನ್ಯೂಆಲ್ಗಿ. ಭೂಮಿ ದೀಪ ಸಾರಜನಕ ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮ ಸಂವರ್ಧಿತ ವಿಶೇಷ ಎರೆಗೊಬ್ಬರ. ಕುದುರೆ, ಹೆಸರಗತ್ತೆ, ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ. NPK ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ. ಭೂಮಿ ದೀಪ ಎರೆಗೊಬ್ಬರ. ನೀಮ್ ಕಿಸಾನ್, 100% ಪರಿಶುದ್ಧ ನೈಸರ್ಗಿಕ ಬೇವಿನ ಬೀಜದ ಪುಡಿ. ಬೇವಿನೆಣ್ಣೆ ಹಿಂಡಿಲ್ಲ, ಹಾಗಾಗಿ ಹೆಚ್ಚು ಪರಿಣಾಮಕಾರಿ. ಹಿಂಡಿಗಿಂತ ಕಡಿಮೆ ಸಾಕು. ಬೇರುಹುಳು, ಗೆದ್ದಲು, ನೆಮಟೋಡು ಇತ್ಯಾದಿಗಳ ಮೇಲೆ ತುಂಬಾ ಪರಿಣಾಮಕಾರಿ. ಪೋಷಕಾಂಶ ಹಾಗೂ ಸಾವಯವ ಇಂಗಾಲ ಸಮೃದ್ಧ. ಬೆಳೆಗಿಡದ ರೋಗಕೀಟ ನಿರೋಧಕತೆ ಹೆಚ್ಚಿಸುತ್ತದೆ. ಸಾವಯವ ರೈತರ ಆಯ್ಕೆ ನೀಮ್ ಕಿಸಾನ್. ಅದು ಹಾರ್ವೆಸ್ಟಿಂಗ್ ಯಾವ ರೀತಿ ಮಾಡ್ತಾ ಇದ್ದೀರಾ, ಯಾವ ತರ ಕಟ್ ಮಾಡೋದನ್ನ? ಹಾರ್ವೆಸ್ಟಿಂಗ್ ಈಗ ನಾವು ಹಲಸಿನ ಹಣ್ಣು ಟೈಪ್ ಬಡ್ಡಿಗೆ ಬರ್ತಾ ಇರ್ತದೆ, ಅದು ಕುಷನ್ ಬರ್ತದೆ. ಕುಷನ್ಗೆ ಏನ್ ಡ್ಯಾಮೇಜ್ ಆಗ್ಲಾರ್ದಂಗ ಒಳ್ಳೆ ನೈಫ್ ಲಿಂದ ಕಟ್ ಮಾಡ್ಬೇಕು. ಕಟ್ ಮಾಡಿ ಅವೆಲ್ಲ ಎಲ್ಲೋ ಕಲರ್ ಬಂದಾಗ ತಗೊಂಡೋಗಿ ಅಲ್ಲಿ ಮನೆ ಮುಂದೆ ಹಾಕ್ಬಿಡೋದು. ಒಂದು ಎರಡು ಮೂರು ದಿನ ಒಂದೊಂದು ಫುಲ್ ಇನ್ನ ಎಲ್ಲೋ ಕಲರ್ ಅವಾಗ ಸ್ಟಾರ್ಟ್ ಆಗಿರ್ತದೆ, ಅವನು ಎಲ್ಲ ಫರ್ಟೈಲ್ ಆಗ್ತಾವಲ್ಲ. ಆಮೇಲೆ ಕಟ್ಟಿಗೆ ತಗೊಂಡು ಒಡೆದು ಅರ್ಧ ಮಾಡಿ ಪುಟ್ಟೆಗೆ ಎಲ್ಲ ಹಾಕ್ಬಿಡೋದು. ಬಾಳೆಯಲ್ಲಿ ಹಾಕಿ ಅದನ್ನ ನಡುಕ ಹಾಕಿ ಒಂದು ಕಲ್ ಮೇಲಿಟ್ಟರೆ ನೀರೆಲ್ಲ ಇಳಿತೈತೆ. ಎರಡು ದಿನ ಆದ್ಮೇಲೆ ಸ್ಮೆಲ್ ಬರ್ತಾ ಇರ್ತತೆ, ಒಂದ್ಸಲ ತಿರುಗಿಸೋದೆಲ್ಲ. ಮತ್ತೆ ಎರಡು ದಿನ ಹಂಗೆ ಇಡೋದು, ಮತ್ತೆ ಎರಡು ನಾಲ್ಕು ಐದನೇ ದಿನ ಒಣಗಿಸೋದು. ಎಷ್ಟು ಒಣಗಿಸೋದು? ಒಣಗಿಸೋದಕ್ಕೆ ಸೂರ್ಯ ಬಿಸಿಲಿಗೆ ಹಾಕ್ತೀರಾ ಅಥವಾ ಡ್ರೈಯರ್ ಇದೆಯಾ? ಬಿಸಿಲಿಗೆ ಹಾಕೋದು. ಬಿಸಿಲಿಗೆ ಎಷ್ಟು ದಿನ ಹಾಕ್ಬೇಕಾದ ಸರ್? ಫುಲ್ ಬಿಸಿಲಿದ್ರೆ ಒಂದು ಐದು ದಿನ, ಮಾಮೂಲು ಸ್ವಲ್ಪ ಕಮ್ಮಿ ಆಯ್ತಂದ್ರೆ ಆರು ಏಳು ದಿನ. ಆರು ಏಳು ದಿನ ತನಕ ಮಾಡಿಸ್ಬೋದು. ಅವು ಶೇಂಗಾ ಸೌಂಡ್ ಬರ್ತದಲ್ಲ, ಅದ್ರ ಮಾಡಿದ್ರೆ ಸೌಂಡ್ ಬರ್ಬೇಕಾ? ಸೌಂಡ್ ಈಗ ನಾವು ತಗೊಂಡಿದ್ರೆ ಅದು ಸೌಂಡ್ ಗೊತ್ತಾಗ್ತದೆ ನಮಗೆ, ಗೊತ್ತಾಗುತ್ತೆ. ಅದು ಫಸ್ಟ್ ಏನು ಬೆಳೆಸಲಾರ್ದಂಗ ಅದಕ್ಕಂಗ ಇದಕ್ಕಿಂಗ ಅದು ಮಾಡ್ಬೇಕು, ಫರ್ಮೆಂಟೇಷನ್ ಮಾಡ್ಬೇಕು, ಕೊಯ್ಲಿ ಮಾಡ್ಬೇಕು, ಅದು ಇಲ್ಲ ಯಾವುದು. ಅಕ್ಕಿ ಕಾಯಿಪಲ್ಯ ಕೊಟ್ರೆ ನಾವ್ ಊಟ ಮಾಡಕ್ ಆಗಂಗಲ್ಲ. ಅಕ್ಕಿ ಅನ್ನ ಮಾಡ್ಬೇಕು, ಕಾಯಿಪಲ್ಯ ಸಾರು ಮಾಡ್ಬೇಕು, ತಿನ್ಬೇಕು. ಅದ್ರಂಗ ಇದು ಈಸಿ.
ಒಂದು ಗಿಡದಿಂದ ಎಷ್ಟು ಕೆ ಜಿ ಬೀಜ ಬರ್ತಾ ಇದೆ ಒಣಗಿಸ್ಬಿಟ್ಟು? ಸರ್, ಈಗ ನಂದು ಥರ್ಡ್ ಇಯರ್, ಈಗ ನಂದು ಹೋದ ವರ್ಷ ಒಂದೂವರೆ ಕ್ವಿಂಟಲ್, ಈ ವರ್ಷ ಒಂದು ಮೂರ್ ನಾಲ್ಕು ಕ್ವಿಂಟಲ್ ಆಗೋದು. ನಾನು ಎಲ್ಲ ಕೇಳಿದ್ದೆಲ್ಲ ಒಂದು ಗಿಡಕ್ಕೆ ಮಿನಿಮಮ್ ಮೂರ್ ಕೆ ಜಿ, ಮ್ಯಾಕ್ಸಿಮಮ್ ನಾಲ್ಕು ಐದು ಕೆ ಜಿ ವರೆಗೆ ಬರ್ಬೋದು ಬರ್ಬೋದು ಅಂತ ಅನಿಸ್ತದೆ. ಸರಿ ಸರಿ, ಇದಕ್ಕೆ ಮಾರುಕಟ್ಟೆ ವ್ಯವಸ್ಥೆ ಏನ್ ಮಾಡ್ಕೊಂಡಿದ್ದೀರಾ? ಸರ್, ಮಾರ್ಕೆಟ್ ವ್ಯವಸ್ಥೆ ಮೊದಲು ನನಗೆ ಗೊತ್ತಿದ್ದಿಲ್ಲ, ಎಲ್ಲಿ ಹೋಗಿ ಮಾರಬೇಕು ಏನನ್ನೋದು ಕೇಳಿ. ನಾನು ಪುತ್ತೂರಿನಲ್ಲಿ, ಶಿವಮೊಗ್ಗನಲ್ಲಿ ಮೊದಲಿತ್ತು, ಇಲ್ಲ ಪುತ್ತೂರಿನಲ್ಲಿ ಮಾತ್ರ ಅದು ಮಾರ್ಕೆಟ್ ಆಯ್ತಂದ್ರು. ನಾನು ನಮ್ಮ ಫ್ರೆಂಡು ಕಾರ್ನಲ್ಲಿ ಒಂದು ಐವತ್ತು ಕೆ ಜಿ ಆದರೆ ಹೋಗಿದ್ವಿ ಡೈರೆಕ್ಟ್. ಹೋಗಿ ಅಲ್ಲಿ ಕ್ಯಾಂಪ್ಕೋದವ್ರದ್ದು ಫ್ಯಾಕ್ಟ್ರಿ ಐತಿ, ಅಲ್ಲಿ ಅಡಿಕೆ ಕೋಕೋ ಬೀಜ ಎರಡು ತಗೊಂತಾ ಇದಾರ. ಅವ್ರಿಗೆ ಕೇಳಿದ್ರಿ, ಸರ್ ನೀವು ಏನು ಚಿಂತೆ ಮಾಡಬೇಡ್ರಿ, ನೀವು ಡೈರೆಕ್ಟ್ ಈ ಇದಕ್ಕೆ ಬಸ್ನಲ್ಲಿ ಹಾಕ್ಕೊಂಡು ಬರೋದು ಬೇಕಾಗಿಲ್ಲ, ನಾವು ಮುಂದೆ ಮುಂದೆ ಇನ್ನು ಬೇರೆ ಔಟ್ಲೆಟ್ಸ್ ಮಾಡ್ತೀವಿ, ಈಗ ಮಾತ್ರ ನೀವು ERL ಕಳಿಸಿದ್ರೆ ನಮ್ಮ ಅಡ್ರೆಸ್ಗೆ, ನೀವು ಬ್ಯಾಂಕಿಂದು ಅಕೌಂಟ್ ನಂಬರ್ ಅದು ಕಳಿಸಿದ್ರೆ ಇಮಿಡಿಯೇಟ್ ಬಂದ ಕೂಡಲೇ ಈವ್ನಿಂಗ್ ಎಲ್ಲ ನಿಮ್ದು ಅಮೌಂಟ್ ಆಗ್ತದೆ ಅಂತಂದ್ರು. ಹಂಗೆ ಹಾಕಿದ್ರಿ ಈಗ ಮೂರು ಸಾಲಿಂದ, ಅದು ಈಸಿ. ಅದು ಬೇರೆ ಎಲ್ಲದಕ್ಕೂ ಹೋಲಿಸಿದ್ರೆ ಬಹಳ ಈಸಿ. ಆಮೇಲೆ ಬೇರೆ ನೆಲ್ಲಾಗಲಿ ಬೇರೆ ಯಾವ್ದನ್ನ, ಇವತ್ತು 50 ರೂಪಾಯಿ ಇರ್ತದೆ ಕೆ ಜಿ, ನಾಳೆ 5 ರೂಪಾಯಿಗೆ ಆಗ್ಬೋದು, ಇಲ್ಲ 100 ರೂಪಾಯಿಗೆ ಆಗ್ಬೋದು. ಇದು ಹಂಗಲ್ಲ, ಈಗ 180 ಐತಿ, ಒಂದ್ 5 ರೂಪಾಯಿ ಕಮ್ಮಿ, 75 ಇಲ್ಲ ಒಂದ್ 5 ರೂಪಾಯಿ ಜಾಸ್ತಿ ಅಷ್ಟೇ ಅಷ್ಟೇ. ನಮಗೀಗ ಇವತ್ತು ಹೋದ ವರ್ಷ 180 ಕಳಿಸಿವಿ, ಆದ್ರೆ ಈ ವರ್ಷ 190 ಆಗ್ಬೋದು, ಇಲ್ಲ 175 ಆಗ್ಬೋದು. ಅದಕ್ಕಿನ್ನ ಅರ್ಧಕ್ಕರ್ಧಕ್ಕೆ ಕಮ್ಮಿ ಆಗೋದಿಲ್ಲ. ಆಮೇಲೆ ನಿಮ್ದು ರಿಜೆಕ್ಟ್ ಮಾಡ್ತಾ ಇದೀವಿ, ಅದು ಎಲ್ಲ ನೀವು ಒಣಗಿಸ್ಬೇಕು, ಅದು ಇದು ಯಾವುದು ಯಾವ ಪ್ರಾಬ್ಲಮ್ಸ್ ಯಾವುದು ಇರಂಗಿಲ್ಲ. ಸರಿ ಸರ್, ಈಗ ತಮ್ಮ ಅನುಭವದ ಮೂಲಕ ಅಂದ್ರೆ ಇಂಥ ಬಳ್ಳಾರಿ ಅಂತ ಡ್ರೈ ಏರಿಯಾದಲ್ಲಿರುವಂತ ಜನರಿಗೆ, ರೈತರಿಗೆ ಹೇಳಬೇಕು ಅಂದ್ರೆ ಕೋಕೋ ಮತ್ತು ತೆಂಗಿನ ಬಗ್ಗೆ ಏನ್ ಹೇಳ್ತೀರಾ? ಈಗ ನಾನು ನಮ್ಮ ಲ್ಯಾಂಡ್ ಇಲ್ಲಿ ವ್ಯಾಲ್ಯೂ ಇರೋದು ಮಿನಿಮಮ್ 20 ಲಕ್ಷ, 5 ಎಕರೆ ಐತಂದ್ರೆ ಅವನಿಗೆ 1 ಕೋಟಿ ಆಸ್ತಿ. 1 ಕೋಟಿನಲ್ಲಿ ಅವನು ಭತ್ತ ಆಗಲಿ, ಮೆಣಸಿನ ಗಿಡ ಆಗಲಿ, ಗೋವಿನ ಜೋಳ ಏನು ಹಾಕಿದ್ರು 1 ವರ್ಷಕ್ಕೆ 1 ಎಕರೆನಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 30,000ಕ್ಕಿಂತ ಜಾಸ್ತಿ ತೆಗಿಯಕ್ಕೆ ಆಗ್ತಾ ಇಲ್ಲ, 30,000 ಮ್ಯಾಕ್ಸಿಮಮ್. ಅದು ಲೀಸ್ ಮಾಡೋರಿಗೆ ಅದನ್ನು ಉಳಿಯಂಗಿಲ್ಲ, ಲೀಸ್ ಮಾಡೋದಲ್ಲ ಓನರ್ಸ್ಗೆ. ಈ ತೆಂಗು ಕೋಕೋ ಹಾಕಿದ್ರೆ ಒಂದು 3 ವರ್ಷ ಸ್ವಲ್ಪ ಅವ್ರು ಕಷ್ಟಪಟ್ಟಿದ್ರೆ 4ನೇ ವರ್ಷದಿಂದ ತೆಂಗು ಇಲ್ಲಿ ಹಾಕಿ ಅವ್ರು ಬೆಂಗಳೂರಿನಲ್ಲಿ ವಾಸ ಮಾಡ್ಬೋದು. ಅಂದ್ರೆ ಅಷ್ಟು ಈಸಿ ಕ್ರಾಪ್ ಇದು. 1 ಎಕರೆಗೆ ತೆಂಗು ಕೋಕೋ ಎರಡು ಸೇರಿ ಎಲ್ಲಾ ಖರ್ಚು ತೆಗೆದು ಅವರು ಡಬಲ್ ಖರ್ಚು, ಈಗ 300 ರೂಪಾಯಿ ಲೇಬರ್ ಗಿದ್ರೆ 400 ರೂಪಾಯಿ ಲೇಬರ್ ಕರ್ಕೊಂಡು ಮಾಡಿದ್ರು ಸಹಿತ ಮಿನಿಮಮ್ 2 ಲಕ್ಷ ಉಳಿತದೆ. ಅದಕ್ಕಿನ್ನ ಯಾವ ಬೆಳೆನಲ್ಲಿ ಉಳಿಯಂಗಿಲ್ಲ. ಆಮೇಲೆ ಬೇರೆ ಬೆಳೆ ಎಲ್ಲ 6 ತಿಂಗಳಿಗೊಂದ್ಸಲ ಕ್ಲೀನ್ ಮಾಡಬೇಕು, ಮತ್ತೆ ಪೆಡ್ಲರ್ ಹೊಡಿಬೇಕು, ಮತ್ತೆ ಸಸಿ ಹಚ್ಚಬೇಕು, ಮತ್ತೆ ಕೊಯ್ಲಿ ಮಾಡಬೇಕು, ಮತ್ತೆ ಹಚ್ಚೋದು. ಈ 6 ತಿಂಗಳು ಇದು ಮಾಡೋದಕ್ಕಿಂತ ಒಂದು ಸಲ ನಾವು ಹಾಕಿದ್ರೆ 30-40 ವರ್ಷ ಯಾವ್ದು ಹಾಕೋದೇ ಬೇಕಾಗಿಲ್ಲ, ಪ್ಲಾಂಟೇಶನ್ ನಡೀತಾ ಇರ್ತದೆ. ನಮಗೆ ವರ್ಕರ್ಸ್ ಈಗ ಕೋಕೋ ಆಗಲಿ ಕೋಕೋನಟ್ಗಾಗಲಿ ಕೊಯ್ಲು ಇರ್ತದೆ, ನಾಟಿ ಮಾಡೋದಾಗಲಿ 1 ತಿಂಗಳು ಇರ್ತದೆ, ಕೊಯ್ಯಕ್ ಬಂದಾಗ 1 ತಿಂಗಳ ಸೀಸನ್ ಇರ್ತದೆ. ಆ 1 ತಿಂಗಳು ಆದ್ಮೇಲೆ ಬರ್ರಿ, ನಮಗೆ ನಿಮ್ದೆಲ್ಲ ಕೆಲಸ ಮುಗಿಸ್ಕೊಂಡೇ ಬರ್ರಿ, ಅವಾಗೆ ಮಾಡ್ರಿ. ಈಗ ಕಾಯಿ ಕೋಕೋ ಕಾಯಿ ಅರಿಯೋದು ಅದೆಲ್ಲ ಅವೇನು 1 ಎಕರೆ 2 ಎಕರೆ ಮನೆಗೆ ನಾವು ಇದ್ರೆ ಸಾಕು, ಇನ್ನ ಜಾಸ್ತಿ ಇದ್ರೆ ಯಾರಿಗನ್ನ ಲೇಬರ್ಗೆ ಹೇಳಿದ್ರೆ ಬೆಳಗ್ಗೆನ ಸಾಯಂಕಾಲನ ನೀವು ಕೆಲ್ಸಕ್ಕೆ ಹೋಗೋದಕ್ಕಿಂತ ಮೊದಲು ಇಲ್ಲ ಕೆಲಸ ಬಿಟ್ಟ ಮೇಲೆ ಬಂದು ಸ್ವಲ್ಪ ಕೊಯ್ದು ಹೋಗ್ರಿ ಇಷ್ಟು ಕೊಡ್ತೀವಿ ಅಂತಂದ್ರೆ ಅವ್ರು ಬಂದು ಕೊಯ್ತಾ ಇರ್ತಾರೆ. ಇದಕ್ಕೆ ಅದು ಬಿಸಿಲಿನಲ್ಲೇ ಕೊಯ್ಬೇಕು ಅದು ಕೊಯ್ಬೇಕು ಅಂತ ಏನಿರಂಗಿಲ್ಲ, ಜಿಟಿ ಜಿಟಿ ಮಳೆ ಬರ್ತಾ ಇದ್ರು ಕೊಯ್ದು ತಗೊಂಡೋಗಿ ಅಲ್ಲಿ ಒಳಗೆ ಹಾಕೋಬಹುದು ನಾವು, ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ. ಈಗ ಬೇರೆ ಈಗ ಮೆಣಸಿನ ತೋಟ ಅವಕ್ಕೆಲ್ಲ ಪಾಯ್ಸನಸ್ ಇವು ಪೆಸ್ಟಿಸೈಡ್ಸ್ ಬಹಳ ಯೂಸ್ ಮಾಡ್ತಾ ಇರ್ತಾರೆ, ವರ್ಕರ್ಸ್ಗೆ ಅದೆಲ್ಲ ಡೇಂಜರ್. ಇದಕ್ಕೆ ನಾವು ಯಾವುದು ಪೆಸ್ಟಿಸೈಡ್ಸ್ ಯೂಸ್ ಮಾಡಂಗಿಲ್ಲ, ಯಾವುದು ಸ್ಮೆಲ್ ಇರಂಗಿಲ್ಲ, ಎಲ್ಲ ವರ್ಕರ್ಸ್ ಯಾರಾದ್ರೂ ಬಂದು ಎಲ್ಲರೂ ಮಾಡ್ತಾರೆ. ಅವರು ಸ್ಕಿಲ್ ವರ್ಕರ್ಸೇ ಬೇಕಾಗಿಲ್ಲ, ಅನುಭವ ಇದ್ದವ್ರೆ. ಯಾರಾದ್ರೂ ದಾರಿಗೆ ಹೋಗೋರಿಗೆ ಬದರಪ್ಪ ಈಗ ಹಳದಿ ಕಲರ್ ಬಂದಿದ್ದು ಕಟ್ ಮಾಡಿ ಹಿಂಗಂತಂದ್ರೆ ಕಟ್ ಮಾಡಿ ಹಾಕ್ತಾನ, ಒಡೆ ಅಂತಂದ್ರೆ ಒಡೆದು ಹಾಕ್ತಾನ ಬೀಜ. ಅದು ಅದೇನು ಈಸಿ ಕೆಲಸ, ಇದರಷ್ಟು ಸುಲಭದ ಕೆಲಸ ನಮ್ಮ ಇಲ್ಲಿ ಈ ಬೆಲ್ಟ್ ಯಾವುದು ಬಳ್ಳಾರಿ ಕೊಪ್ಪಳ ಸಿಂಧನೂರು ಈ ಕಡೆಗೆ ನೀರೊಂದಿದ್ರೆ ಇದಕ್ಕಿನ್ನ ಬೆಸ್ಟ್ ಬೇರೆ ಯಾವುದು ಇಲ್ಲ. ಸರ್, ಇದ್ರಲ್ಲಿ ಹೇಳ್ಬೇಕು ಅಂದ್ರೆ ಖರ್ಚು ಎಷ್ಟು ಬರ್ತಾ ಇದೆ ಒಂದು ವರ್ಷಕ್ಕೆ? ಸರ್, ಖರ್ಚು ಫಸ್ಟ್ ಇಯರ್
200 ಗಿಡ ಕೊಡ್ತಾ ಒಂದ್ ಎಕರೆಗೆ 15 ರೂಪಾಯಿ ಒಂದು ಅಂದ್ರೆ 3,000. ಅದಕ್ಕೊಂದು ಗುಂಡಿ ತೆಗೆಯೋದು ಅದು ಇದು ಎಲ್ಲ ಸೇರಿದ್ರೆ ಒಂದು 17,000 ಅಂತಕೊಳ್ರಿ. 20,000 ಫಸ್ಟ್ ಇಯರ್, ಸೆಕೆಂಡ್ ಇಯರ್ 5,000, ಐದು ಇಲ್ಲ 10,000, ಥರ್ಡ್ ಇಯರ್ 10,000. ಈಗ ಫೋರ್ತ್ ಇಯರ್ಲಿಂದ ಈ ಯಾವ್ದು ಇದು ಕಟಿಂಗ್ ಅದೆಲ್ಲ ಇರ್ತದಲ್ಲ ಅದಕ್ಕೆ 20,000 ಮ್ಯಾಕ್ಸಿಮಮ್, ಇಲ್ಲ 25,000 ಹಾರ್ವೆಸ್ಟಿಂಗ್ ಹಿಡಿದು ಅಷ್ಟೇ. ಆದಾಯ ಎಷ್ಟು ಬರ್ತಾ ಇದೆ? ಆದಾಯ ನನಗೆ ಅಪ್ರಾಕ್ಸಿಮೇಟ್ಲಿ ಒಂದ್ ಎಕರೆಗೆ 100,000 ಮೇಲೆ ಬರ್ತದೆ. 100,000 ಮೇಲೆ ಇರುತ್ತೆ. ಸರಿ ಸರ್, ನಮಗೆ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ರೆ ಕೊಕ್ಕೋ ಬಗ್ಗೆ ಆಗೋ ತೆಂಗಿನ ಬಗ್ಗೆ ಆಗೋ ತಮಗೆ ನಮ್ಮ ವಾಹಿನಿಯ ಕಡೆಯಿಂದ ಹಾಗೂ ವೀಕ್ಷಕರ ವತಿಯಿಂದ ಧನ್ಯವಾದಗಳು ಸರ್. ವೀಕ್ಷಕರೇ, ನೋಡಿದ್ರಲ್ಲ ಇಂದಿನ ಸಂಚಿಕೆಯಲ್ಲಿ ಶ್ರೀ ಚಿರಂಜೀವಿ ರೆಡ್ಡಿ ಅವರು ಯಾವ ರೀತಿಯಾಗಿ ಬಳ್ಳಾರಿ ಅಂತ ಪ್ರದೇಶದಲ್ಲಿ ತೆಂಗಿನಲ್ಲಿ ಮುಖ್ಯವಾಗಿ ಕೋಕವನ್ನು ಬೆಳೀತಾ ಇದ್ದಾರೆ ಎಂಬುದನ್ನು ಇಂದಿನ ಸಂಚಿಕೆ ತಮಗೆಲ್ಲರಿಗೂ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ, ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ.